ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಇಡ್ಸ್ ಯೂಟ್ಯೂಬ್ ಚಾನಲ್. ನಾನು ಪ್ರತಿದಿನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ಅದ್ರ ಬಟ್ ನನ್ನೊಂದು ಯೂಟ್ಯೂಬ್ ವಿಡಿಯೋಗೆ ಪ್ರತಿಯೊಂದು ವಿಡಿಯೋಗೆ ನೋಡಬಹುದು 7-8 ವ್ಯೂಸ್ ಬರ್ತಾ ಇದೆ. ಪ್ರತಿಯೊಂದು ನಾನು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ಅದ್ರ ಬಟ್ 7-8 ವ್ಯೂಸ್ ಬರ್ತಾ ಇದೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಏನೋ ಜಸ್ಟ್ ನಾನು ನಿಮ್ಗೆ ಇವತ್ತೊಂದು ನಿಮಗೋಸ್ಕರ ನಾನು ನಿಮಗೆ 2 ಸೀಕ್ರೆಟ್ ಸೇರ್ತೀನಿ. ಇಲ್ಲಿವರೆಗೆ ಯಾವೊಬ್ಬ ಯೂಟ್ಯೂಬರ್ಸ್ ಹೇಳಲಿಲ್ಲ, ನಾನು ಹೇಳ್ತಾ ಇದ್ದೀನಿ. ಇಲ್ಲಿವರೆಗೆ ಯಾವೊಬ್ಬ ಯೂಟ್ಯೂಬರ್ಸ್ ಇರಲಿಲ್ಲ, ನಾನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಆ ಸೀಕ್ರೆಟ್ಸ್. 100% ಆ ಸೀಕ್ರೆಟ್ ಟ್ರಿಕ್ಸ್ ನಾ ಮಾತ್ರ ಯೂಸ್ ಮಾಡಿದ್ದೀನಿ. ವ್ಯೂಸ್ ಮಾಡಿ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ, ಯಾಕಂದ್ರೆ ಸ್ಟಾರ್ಟಿಂಗ್ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ಕೊಳ್ಬೋದು. ನಾನು ನಿಮಗೆ ಮೊದಲನೇದಾಗಿ ಲೈವ್ ಪ್ರೂಫ್ ತೋರಿಸಕ್ಕೆ ಇಷ್ಟಪಡ್ತೀನಿ. ಲೈವ್ ಪ್ರೂಫ್ ತೋರಿಸಿದ ನಂತರ ನಾನು ನಿಮಗೆ ಮುಂದ್ಗಡೆ ಹೇಳ್ತೀನಿ. ನಾನು ನಿಮಗೆ ಮೊದಲನೇ ಲೈವ್ ಪ್ರೂಫ್ ತೋರಿಸ್ತೀನಿ. ನಾನು ಮೊಬೈಲ್ ತೊಗೋತೀನಿ, ಸ್ಕ್ರೀನ್ ರೆಕಾರ್ಡ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಬೋದು. ನನ್ನೊಂದು 6 ಮಂತ್ ಹಿಂದ್ಗಡೆ ನನ್ನೊಂದು ಯೂಟ್ಯೂಬ್ ವಿಡಿಯೋ ಓಪನ್ ಮಾಡ್ತೀನಿ. ನಾನು ನಿಮಗೆ ಸೈಡ್ ಕಡೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತಿರ್ತೀನಿ, ನೋಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಯಾಕಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಗೋಲ್ ಇದೆ, ಯಾಕಂದ್ರೆ ನನಗೆ ವ್ಯೂಸ್ ಬರ್ತಾ ಇಲ್ಲ, ಅದನ್ನ ಬರ್ತಾ ಇಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಡೇಸ್ ನನ್ನ ಕೂಡ ವ್ಯೂಸ್ ಬರ್ತಾ ಇಲ್ಲ. ಅವಾಗ ನಾನು ಈ 2 ಟ್ರಿಕ್ಸ್ ಯೂಸ್ ಮಾಡ್ತೀನಿ. ಅದು ಯಾವ್ಯಾವ ಟ್ರಿಕ್ಸ್ ಇರುತ್ತೆ ನಾನು ನಿಮಗೆ ಮೊದಲನೇದಾಗಿ ಲೈವ್ ಪ್ರೂಫ್ ತೋರಿಸ್ತೀನಿ. ನೋಡಿ 6 ಮಂತ್ ಹಿಂದ್ಗಡೆ ನಾನು ವಿಡಿಯೋ ಓಪನ್ ಮಾಡ್ತೀನಿ. ನೋಡಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ವೇಟ್ ಮಾಡಿ. ನೋಡಿ ಪ್ರತಿಯೊಂದು ನನ್ನೊಂದು ಯೂಟ್ಯೂಬಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ಬೋದು. ನಾನು ಹಳೆ ವಿಡಿಯೋ ಎಲ್ಲ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ ಪ್ರತಿಯೊಂದು ವಿಡಿಯೋ ಕೂಡ ನೋಡ್ಕೊಳ್ಬೋದು, ಹಳೆ ವಿಡಿಯೋ ನೋಡ್ಕೊಳ್ಬೋದು. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನ್ಯೂ ಯೂಟ್ಯೂಬರ್ಸ್ ನೋಡ್ಕೊಳ್ಳಿ. ನೋಡಿ ನಾನು ಪ್ರತಿಯೊಂದು ವಿಡಿಯೋ ನೋಡಿ 100 ವ್ಯೂಸು ನೋಡ್ಬೋದು. ಎಷ್ಟು ವ್ಯೂಸ್ ಇದೆ ನೀವೇ ನೋಡ್ಕೊಳ್ಳಿ. ನಿಮ್ಮ ಕಣ್ಣರೆ ನಾನೇ ನಿತ್ಯದಲ್ಲಿ ಮುಚ್ಚು ಮರೆ ಏನು ಮಾಡ್ತಾ ಇಲ್ಲ ನೋಡ್ಕೊಳ್ಬೋದು. ಎಷ್ಟು ವ್ಯೂಸು? 131, 76 ವ್ಯೂಸು ನೋಡ್ಕೊಳ್ಬೋದು. ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ 78 ವ್ಯೂಸು ನೋಡ್ಕೊಳ್ಳಿ. ಈ ರೀತಿ ಯೂಸ್ ಬಂದಿದೆ ನನಗೆ ಸ್ಟಾರ್ಟಿಂಗ್ ಡಿಸೈನ್. ಆದ್ರೆ ಬಟ್ ನಾನು ನಿಮಗೆ ಆ 2 ಟ್ರಿಕ್ಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯೂಸ್ ಮಾಡಿದೆ. ಯೂಸ್ ಮಾಡೋ ನಿಂತರ ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಬೋದು. ನಾ ಸೀಕ್ರೆಟ್ ಟ್ರಿಕ್ಸ್ ಹೇಳ್ತೀನಿ, ಯಾರು ಇಲ್ಲ. ಜಸ್ಟ್ ಮೊದಲನೇ ಟ್ರಿಕ್ಸ್ ಬಂದ್ಬಿಟ್ಟು ಏನಪ್ಪ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಂಪ್ರೆಷನ್ ಇದೆಯಲ್ಲ, ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆದಷ್ಟು ನಿಮಗೆ ವ್ಯೂಸ್ ಬರುತ್ತೆ. ಮೊದಲನೇ ಸೀಕ್ರೆಟ್ ಟ್ರಿಕ್ಸ್, ಸೆಕೆಂಡ್ ಟ್ರಿಕ್ಸ್ ಸೀಕ್ರೆಟ್ ಟ್ರಿಕ್ಸ್ ಅದನ್ನು ಕೂಡ ಹೇಳ್ತೀನಿ. ಅದನ್ನು ಈಗ ಅದಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಏನು ಇಲ್ಲ, ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೇಳ್ತಾರೆ ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸ್ತೀನಿ. ನನ್ನೊಂದು ವಿಡಿಯೋ ನೀವು ನೋಡ್ಕೊಳ್ಬೋದು. ಪ್ರತಿಯೊಂದು ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನನ್ನೊಂದು ಈಗಿನ ವಿಡಿಯೋ ನೋಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ನೋಡ್ಕೊಳ್ಬೋದು, ಪ್ರತಿಯೊಂದು ವಿಡಿಯೋ ನೋಡ್ಕೊಳ್ಳಿ. ನನ್ನೊಂದು ವಿಡಿಯೋ 2K, 1K, 2K, 1K, 2K, 1K, 4K, 5K ಈ ರೀತಿ ಯೂಸ್ ಬರುತ್ತೆ. ಇದು ಬರ್ಬೇಕಾದ ಕಾರಣ ಏನು? ಮೊದಲನೇ ಸೀಕ್ರೆಟ್ ಕಾರ್ಡ್ ಲೈವ್ ಪ್ರೂಫ್ ತೋರಿಸಿದ. ಇದು ಬರ್ಬೇಕಾದ ಕಾರಣ ಏನು? ನಾ ಯೂಸ್ ಮಾಡಿದಂಥ ಸೀಕ್ರೆಟ್ ಟ್ರಿಕ್ಸ್. ಅವು 2 ಯಾವ ಸೀಕ್ರೆಟ್ ಟ್ರಿಕ್ಸ್ ಅಂತ ಈ ವಿಡಿಯೋದಲ್ಲಿ ನಾ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಯೂಟ್ಯೂಬರ್ಸ್ ಹೇಳ್ತಾರೆ, ನಾ ಇನ್ನೂರಿಗೆ ಯಾವೊಬ್ಬ ಯೂಟ್ಯೂಬರ್ಸ್ ಮಾಡಿಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಹೇಳ್ತಾನೆ, ಏನೋ ಜಸ್ಟ್ ಇವು 2 ಸೀಕ್ರೆಟ್ ಟ್ರಿಕ್ಸ್ ಮಾಡಿ 100% ಖಂಡಿತವಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಯಾಕೆ ಬರಲ್ಲ ನೋಡೋಣ. ವ್ಯೂಸ್ 100% ಬರುತ್ತೆ. ಆದ್ರೆ ಬಟ್ ನೀವು ಬರ್ಬೇಕಾದ್ರೆ ಇವು 2 ಸೀಕ್ರೆಟ್ ಟ್ರಿಕ್ಸ್ ನೋಡ್ಬೇಕು. ಇವು 2 ಸೀಕ್ರೆಟ್ ಟ್ರಿಕ್ಸ್ ನೀವು ಮಾಡಲೇಬೇಕು ನಿಮ್ಮೊಂದು ಯೂಟ್ಯೂಬ್ ಚಾನಲ್. ನೀವು 2 ಮಾಡಲಿಲ್ಲ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಬೇಗ ಗ್ರೋ ಆಗೋದಿಲ್ಲ, ವ್ಯೂಸ್ ಕೂಡ ಬೇಗ ಬರಲ್ಲ. ಮತ್ತೆ ಅದ್ರ ಜೊತೆಗೆ ಇವು 2 ಸೀಕ್ರೆಟ್ ಟ್ರಿಕ್ಸ್ ನೀವು ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ಬೇಕಂತ. ಇವತ್ತು ಇವತ್ತು ಸ್ಟಾರ್ಟ್ ಮಾಡೋದಿಂತ ಮುಂಚೆ ಇನ್ನೂ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ಗರ್ಲ್ಸ್ ಅಂಡ್ ಬಾಯ್ಸ್, ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಸೋನ್ ಹತ್ರ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಪಕ್ಕದ ಬಿಟ್ಟು ಟರ್ನ್ ಟು ಮಾಡಿ. ಈಗ ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 50K ಸಬ್ಸ್ಕ್ರೈಬ್, 50 ಅಲ್ಲ 30K ಸಬ್ಸ್ಕ್ರೈಬ್ ರೀಚ್ ಆಗ್ತಿದೆ, ಬೇಗ ರೀಚ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಏನೂ ಇಲ್ಲ, ಜಸ್ಟ್ ನೀವು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಏನೂ ಇಲ್ಲ. ನಾನು ನಿಮಗೆ 2 ಸೀಕ್ರೆಟ್ಸ್ ಹೇಳ್ತೀನಿ. ಇವು 2 ಸೀಕ್ರೆಟ್ಸ್ ನೀವು 100% ವರ್ಕೌಟ್ ಅಂದ್ರೆ ವ್ಯೂಸ್ ಮಾಡಿದ್ರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ 100% ಬರುತ್ತೆ. ನಾನು ನಿಮಗೆ ಹೇಳ್ತೀನಿ, ಗ್ಯಾರಂಟಿ ಹೇಳ್ತೀನಿ. ಇಲ್ಲಾಂದ್ರೆ ನೀವು ಏನು ಮಾಡಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಲೈಕ್ ಮಾಡ್ಕೊಳ್ಳಿ. ಇಷ್ಟೇ ನಾನು ಹೇಳೋದು, ಯಾಕಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನಿಮ್ಗೆ ಗೊತ್ತಿದೆ ನಾನು ಸಬ್ಸ್ಕ್ರೈಬರ್ಸ್ ನಾ ಯಾವ್ದು ಕಾರಣ ಪೇಕ್ ಮಾಡಲ್ಲ. ಇಂಪಾರ್ಟೆಂಟ್ ಏನಪ್ಪ, ನಾ ಈಗಾಗಲೇ ಯಾವ 2 ಟ್ರಿಕ್ಸ್ ಯೂಸ್ ಮಾಡಿ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಗ್ರೋ ಮಾಡ್ಕೊಂಡು. ನಾನು ನೋಡಿದ್ರೆ 6 ಮಂತ್ ಹಿಂದೆ ನನಗೆ ಎಷ್ಟು ವ್ಯೂಸ್ ಬರ್ತದೆ, 10-20 ವ್ಯೂಸ್ ಬರ್ತಿತ್ತು. ಅಷ್ಟು ಬರ್ತಿತ್ತು ನನಗೆ ವ್ಯೂಸ್, ತುಂಬ ಬೇಜಾರಾಗೋದು. ನಾವು ಆ ಒಂದು ಟೈಮ್ನಲ್ಲಿ ನಾನು ಈ 2 ಸೀಕ್ರೆಟ್ಸ್ ಇದು ಮಾಡಿದ್ರೆ ಯಾವ 2 ಸೀಕ್ರೆಟ್ಸ್ ನೋಡೋಣ ಬನ್ನಿ, ತುಂಬ ಲೇಟ್ ಮಾಡೋದು ಬೇಡ. ಏನೋ ಜಸ್ಟ್ ನಾನು ನಿಮಗೆ ಮೊದಲನೇ ಸೀಕ್ರೆಟ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ, ಏನೋ ಜಸ್ಟ್ ನಾನು ನಿಮಗೆ ಏನು ಮಾಡ್ತೀನಿ, ನೀವು ಏನು ಮಾಡ್ಕೋ, ಜಸ್ಟ್ ನಿಮ್ಮದು ಕ್ರೋಮ್ ಓಪನ್ ಮಾಡ್ಕೋಬೇಕು. ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ನಾ ಹೇಳ್ತಾ ಇದ್ದೀನಿ, ನೋಡಿ ಮೊದಲನೇ ಸೀಕ್ರೆಟ್ಸ್ ಸ್ಕ್ರೀನ್ ರೆಕಾರ್ಡ್ ಹಾಕಿಲ್ಲ, ಸ್ಕ್ರೀನ್ ರೆಕಾರ್ಡ್ ಆನ್ ಆಯ್ತು. ನೋಡಿ ಸ್ಕ್ರೀನ್ ರೆಕಾರ್ಡ್ ಈಗ ಓಪನ್ ಆಗಿದೆ. ನಾನು ಕ್ರೋಮ್, ನಾ ಏನು ಮಾಡ್ತೀನಿ, ಯೂಟ್ಯೂಬ್ ಅಂತ ಸರ್ಚ್ ಮಾಡ್ತೀನಿ. ನೋಡಿ ಯೂಟ್ಯೂಬ್, ನೀವು ಕೂಡ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಂಡು ನೋಡಿ, ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಯೂಟ್ಯೂಬ್ ಓಪನ್ ಆಗುತ್ತೆ. ನೀವು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ, ನಿಮ್ಮೊಂದು ಕ್ರೋಮ್ನಲ್ಲಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ಅಂದ ತಕ್ಷಣ ಯೂಟ್ಯೂಬ್ ಓಪನ್ ಆಯಿತು. ಇಲ್ಲ, ಏನು ಮಾಡೋಣ, ಯೂಟ್ಯೂಬ್ ಸ್ಟುಡಿಯೋ ಅಂತ ಓಪನ್ ಮಾಡ್ಕೋಣ. ಡೈರೆಕ್ಟ್ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಓಪನ್ ಆಗುತ್ತೆ ಅದು, ಅದಕ್ಕೋಸ್ಕರ ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಅಂದ ತಕ್ಷಣ ಸರ್ಚ್ ಮಾಡ್ಕೋತೀನಿ. ನೋಡಿ ನಾ ಸರ್ಚ್ ಮಾಡ್ತೀನಿ. ನೋಡಿ ಇಲ್ಲಿ ಯೂಟ್ಯೂಬ್,
ಅಪ್ಲಿಕೇಶನ್ ಓಪನ್ ಅಲ್ಲ, ಅಪ್ಲಿಕೇಶನ್ ಲೋಗೋ ತೋರಿಸ್ತೇವೆ ಅದರ ಬಟ್ ಓಪನ್ ಆಗಿರೋದಿಲ್ಲ. ಸ್ವಲ್ಪ ವೇಟ್ ಮಾಡಿ ನೋಡಿ, ಸ್ವಲ್ಪ ನೆಟ್ವರ್ಕ್ ಸ್ಪೀಡ್ ಇಲ್ಲ ಹೇಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೇಳೋದು ಇಷ್ಟೇ, ಯಾವ ಹಬ್ಬ ಯೂಟ್ಯೂಬರ್ಸ್ ಹೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಆದ್ರೆ ಬಟ್ ನಾನು ಕನ್ನಡ ಟೆಕ್ ಇರ್ಸ್ ನನ್ನೊಂದು ನಂಬಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರ, ನನ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಫಾಲೋ ಮಾಡ್ತಾ ಇದ್ದಾನೆ ಏನೋ, ಜಸ್ಟ್ ಇವು ಎರಡು ಸೀಕ್ರೆಟ್ಸ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ನೆಟ್ವರ್ಕಿಂಗ್ ಪ್ರಾಬ್ಲಮ್ ಇರಲಿ ಇರಲಿ, ಸ್ವಲ್ಪ ವೇಟ್ ಮಾಡಿ ಯಾಕಂದ್ರೆ ನೆಟ್ವರ್ಕ್ ಇಲ್ಲ. ನೋಡಿ ಓಪನ್ ಆಗಿದೆ ಈಗ ನೋಡಿ, ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಬೋದು, ಇದು ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಬೋದು. ಏನಂತ ಕನ್ನಡ ಟೆಕ್ ಕೇರಿಟ್ಸ್ ಯೂಟ್ಯೂಬ್ ಚಾನಲ್, ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಓಪನ್ ಆಗಿದೆ ನನ್ನೊಂದು ಯೂಟ್ಯೂಬ್ ಚಾನಲ್ ಡ್ಯಾಶ್ಬೋರ್ಡ್. ಇದರಲ್ಲಿ ನೀವು ಮೊದಲನೇ ಸೆಟ್ಟಿಂಗ್ ಏನು ಮಾಡ್ಬೇಕಪ್ಪ ಅಂದ್ರೆ, ಇನ್ನೊಂದು ಜಸ್ಟ್ ಸೀಕ್ರೆಟ್ ಸೆಟ್ಟಿಂಗ್. ಈ ಒಂದು ಸೆಟ್ಟಿಂಗ್ ಮಾಡೋದ್ರೆ ಏನಾಗುತ್ತೆ ಅಂದ್ರೆ ಇಂಪ್ರೆಷನ್ ಜಾಸ್ತಿ ಆಗ್ತದೆ. ಯಾವ ರೀತಿ ಆಗುತ್ತೆ ಏನಾಗುತ್ತೆ ನಾ ಎಲ್ಲ ಆಗುತ್ತೆ. ಮೊದಲನೇ ಸೆಟ್ಟಿಂಗ್ ಏನು ಬಂತು, ತೆಳಗಡೆ ಸೈಡ್ ಬಂದು ಇಲ್ಲಿ ನಿಮಗೆ ಸೆಟ್ಟಿಂಗ್ ಅಂತ ಕಾಣ್ತೀವಿ ನೋಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ ಆಪ್ಷನ್ ಚಾನಲ್ ಅಂತ ಬರುತ್ತೆ. ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ ನೋಡಿ, ಚಾನೆಲ್ ಅಂತ ಬಂದಿದೆ. ಚಾನೆಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿದೆ ನೋಡಿ ಮೊದಲನೇ ಸೆಟ್ಟಿಂಗ್ ಏನಪ್ಪ ಅಂದ್ರೆ ಯುವರ್ ಚಾನೆಲ್ ಕೀಬೋರ್ಡ್ ಕೀಬೋರ್ಡ್ಸ್ ನೋಡ್ಬೋದು. ಈ ಚಾನಲ್ ಕೀಬೋರ್ಡ್ಸ್ ಇಲ್ಲಿ ನೋಡ್ಕೋಬಹುದು, ಇಂಪಾರ್ಟೆಂಟ್. ಪ್ರತಿಯೊಬ್ಬನ ಯೂಟ್ಯೂಬರ್ಸ್ ಇದು ಮಾಡೇ ಇಲ್ಲ, ಅದು ಕೆಲವೊಬ್ರಿಗೆ ಗೊತ್ತೇ ಇರೋದಿಲ್ಲ. ಅದು ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಹೇಳ್ಬೇಕಾದ್ರೆ ನೀವು ಚಾನೆಲ್ ಕೀಬೋರ್ಡ್ಸ್ ಹಾಕ್ಬೇಕು. ಯಾವ ರೀತಿ ಹಾಕ್ಬೇಕು ನೋಡ್ಕೊಳ್ಬಹುದು. ನೀವು ಯಾವ ಒಂದು ಟಾಪಿಕ್ ಬರುತ್ತೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಆ ಟಾಪಿಕ್ ಬಗ್ಗೆ ನಾವು ನೋಡ್ಕೊಳ್ಬಹುದು. ನಾವು ಯಾವ ರೀತಿ ನೋಡ್ಕೊಳ್ಳಿ, ಮನೋಜ್ ಡೇ, ಲಕ್ಕಿಲಿಕೇಶ್ ಡೇ, ಕನ್ನಡ ಲಕ್ಕಿಲಿಕೇಶ್ ಡೇ ಅಲ್ಲ, ಕನ್ನಡ ಲಕ್ಕಿಲಿಕೇಶ್ ಏಜ್ ಇವರು ಹಾಕಿದ್ದೀನಿ, ಮತ್ತೆ ಕನ್ನಡ ಟೆಕ್ಸ್ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಯೂಟ್ಯೂಬ್ ಟಿಪ್ಸ್ ಈ ರೀತಿನ ಹಾಕಿದ್ವಿ. ಇದರಲ್ಲಿ ನೀವು ಏನ್ ಮಾಡ್ಬೇಕು, ಮೇನ್ ಪಾಯಿಂಟ್ ಟಾರ್ಗೆಟ್ ಮಾಡ್ಬೇಕು. ಟಾರ್ಗೆಟ್ ಯಾವ ರೀತಿ ಮಾಡ್ಬೇಕಪ್ಪ ನೀವು, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಟಾರ್ಗೆಟ್ ಮಾಡ್ಬೋದು. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ನೀವು ಯಾವ ಒಂದು ಕಂಟೆಂಟ್ ವಿಡಿಯೋ ಮಾಡ್ತಾರೆ ಆ ಕಂಟೆಂಟ್, ಮತ್ತೆ ನೀವು ಬೇರೆ ಕ್ಯಾಟಗರೀಸ್ ವಿಡಿಯೋ ಟಾರ್ಗೆಟ್, ನಾ ಟ್ಯಾಕ್ ಮಾಡ್ತೀನಿ ಅವರು ಬ್ಲಾಗ್ಸ್ ಮಾಡ್ತಾರೆ ಅವ್ರು ಟಾರ್ಗೆಟ್ ಮಾಡ್ಕೋಬೇಡಿ. ನೀವು ಕೂಡ ಟ್ಯಾಕ್ ಮಾಡ್ತಾರೆ, ಮನೋಜ್ ಡೇ ಕೂಡ ಟ್ಯಾಕ್ ಅಂದ್ರೆ ಮನೋಜ್ ಡೇ ಕೂಡ ಅವ್ರದ್ದು ಟೆಕ್ ಕ್ಯಾಟಗರೀಸ್ ಬರುತ್ತೆ, ನಾವು ಕೂಡ ಟೆಕ್ ಕ್ಯಾಟಗರೀಸ್ ಅವರನ್ನು ನೇಮ್ ಹಾಕ್ಬೋದು ನಾವು. ಈ ಥರ ಎಲ್ಲ ಹಾಕಿದ ತಕ್ಷಣ ನಮಗೆ ಏನಾಗುತ್ತೆ, ಇಂಪ್ರೆಷನ್ ಜಾಸ್ತಿ. ಇಂಪ್ರೆಷನ್ ಯಾವ ರೀತಿ ಜಾಸ್ತಿ ಆಗುತ್ತೆ ನೀವು ಕೇಳ್ಬೋದು. ಅದಕ್ಕೆ ನಾನು ಹೇಳ್ತೀನಿ ಯಾವ ರೀತಿ ಆಗುತ್ತೆಪ್ಪ ಅಂದ್ರೆ, ನೀವು ನಿಮ್ಮೊಂದು ವಿಡಿಯೋ ಅವರು ಅವರೊಂದು ಯೂಟ್ಯೂಬ್ ಸರ್ ಅಂದ್ರೆ ಅವರು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಸರ್ಚ್ ಮಾಡಿದಾಗ ಅವರೊಂದು ವಿಡಿಯೋ ನಿಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ, ಸಜೆಷನ್ ಆಗುತ್ತೆ. ಅದ್ರ ಕಾರಣ ಏನಂತ, ಇಂಪ್ರೆಷನ್ ಜಾಸ್ತಿ ನಿಮಗೂ ಸಿಗುತ್ತೆ, ಅವರಿಂದ ನಿಮ್ಗೆ ಕೂಡ ವ್ಯೂಸ್ ಆಟೋಮೆಟಿಕ್ ಬರ್ತಾರೆ. ಇದರಿಂದ ನಿಮಗೆ ತುಂಬ ವಿಪಾಯ ಆಗುತ್ತೆ. ನಾ ಇದನ್ನು ಮಾಡಿದ್ದೀನಿ 100%. ಮತ್ತೆ ಅದರ ಈ ರೀತಿ ಮಾಡೋದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಅಂದ್ರೆ ಇನ್ನೂ ಯಾರ್ದು ಮೌಂಟೇಷನ್ ಆಗಿಲ್ಲ ಅವ್ರು ಹೇಳ್ತಾ ಇದ್ದೀನಿ. ಇದನ್ನು ವರ್ಕ್ ಮಾಡ್ಕೊಳ್ಳಿ, ವರ್ಕ್ ಮಾಡಿ ನೀವು ಮೌಂಟೇಷನ್ ಅಪ್ಲೈ ಮಾಡುವಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲೇ ಹೇಳ್ತಾನೆ ಇವೇನ್ ಕೀಬೋರ್ಡ್ ಇವನ್ನೆಲ್ಲ ಡಿಲೀಟ್ ಮಾಡಿ ಅಂದ್ರೆ, ಡಿಲೀಟ್ ಅಂದ್ರೆ ನೀವು ಇನ್ನೊಬ್ಬರ ಚಾನಲ್ ನೇಮ್ ಏನ್ ಹಾಕಿರ್ತಾರ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಮೌಂಟೇಷನ್ ಆಗುವಾಗ ಪ್ರಾಬ್ಲಮ್, ನಾನು ನಿಮಗೆ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ಎಲ್ಲರಿಗೆ ಏನು ಪ್ರಾಬ್ಲಮ್ ಆಗಬಾರ್ದಂತ. ಅದಕ್ಕೋಸ್ಕರ ಆದರೆ ನೀವು ಅದು ಕೀಬೋರ್ಡ್ ಅನ್ನು ಡಿಲೀಟ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ನಾ ಮಾತ್ರ ನನಗೆ ಮಾತ್ರ ಯೂಸ್ ಬರ್ಬೇಕು. ನಾ 6 ಮಂತ್ ಹಿಂದೆ ಇದನ್ನ ಹಾಕಿದ್ವಿ, ಇದನ್ನ ಹಾಕಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಿದೆ, ನನಗೆ ವ್ಯೂಸ್ ಬರ್ತಾ ಇದೆ. ವ್ಯೂಸ್ ಬರಬೇಕು ಕಾರಣ ಇಂಪ್ರೆಷನ್, ಇಂಪ್ರೆಷನ್ಗೆ ಈ ಒಂದು ಕಾರಣದಿಂದ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಜಾಸ್ತಿ ಅಂದ್ರೆ ಈಗ ಮನೋಜ್ ಡೇ ವಿಡಿಯೋನ ಓಪನ್ ಮಾಡಿದ ತಕ್ಷಣ ಅವರೊಂದು ವಿಡಿಯೋ ತಗೊಂಡು ನನ್ನ ವಿಡಿಯೋ ಸಜೆಸ್ಟ್ ಆಗೋದು. ಈಗ ಲಕ್ಕಿಲಿಕೇಶ್ ಎಕ್ಸಾಂಪಲ್, ಲಕ್ಕಿಲಿಕೇಶ್ ವಿಡಿಯೋ ಓಪನ್ ಮಾಡಿದ ತಕ್ಷಣ ಅವರೊಂದು ವಿಡಿಯೋ ತಗೊಂಡು ನನ್ನೊಂದು ಕನ್ನಡ ಯೂಟ್ಯೂಬರ್ಸ್ ಅಂದ್ರೆ ನನ್ನೊಂದು ವಿಡಿಯೋ ಸಜೆಸ್ಟ್ ಆಗೋದು. ಇದರಿಂದ ಜಾಸ್ತಿ ಇಂಪ್ರೆಷನ್ ಆಗಿ ವಿಡಿಯೋ ವೈರಲ್ ಆಗೋ ಚಾನ್ಸ್ ತುಂಬಾ ಇರುತ್ತೆ, ತುಂಬಾ ಇರುತ್ತೆ. ಅದಕ್ಕೋಸ್ಕರ ಇದು ಮೊದಲನೇ ಸೀಕ್ರೆಟ್ ಟ್ರಿಕ್ಸ್. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನಾನು ಯಾವ ಒಬ್ಬ ಯೂಟ್ಯೂಬರ್ಸ್ ತೊಗೊಂಡ್ಬಿಡ್ತಾರೆ ಗೊತ್ತಿಲ್ಲ, ನಾನು ನಿಮಗೆ ಹೇಳ್ತಾ ಇದೀನಿ. ಇದು ಮೊದಲನೇ ಟ್ರಿಕ್ಸ್. ಇನ್ನು ಇನ್ನು ಮಾಡ್ಕೊಂಡಿರೋದು ಜಸ್ಟ್ ನಿಮ್ಗೆ ಯಾವ ರೀತಿ ಬೇಕೋ ಅವ್ರ ಇಲ್ಲಿ ಸೇವ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ ಆಟೋಮೆಟಿಕ್. ಇನ್ನು ಎರಡನೇ ಟ್ರಿಕ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್, ಅದನ್ನ ಓಪನ್ ಮಾಡೋಣ. ಇದೇನಪ್ಪ ಅಂದ್ರೆ ಜಸ್ಟ್ ಏನ್ ಮಾಡ್ಬೇಕು, ನಾನು ನಿಮಗೆ ತೋರಿಸ್ತೇನೆ. ಇದು ಎರಡನೇ ಟ್ರಿಕ್ಸ್ ತುಂಬಾ ಸುಲಭ, ಆದ್ರೆ ಬಟ್ ಇದು ಪ್ರತಿಯೊಬ್ಬರು ಕೂಡ ಮಾಡ್ಕೋಬಹುದು. ಇದು ಇಷ್ಟೇ ಇದೆ ಎರಡನೇ ಟ್ರಿಕ್ಸ್ ಬಂದ್ರೆ, ಆದ್ರೆ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ. ಅದೇನಪ್ಪಾ ಅಂದ್ರೆ ನನ್ನೊಂದು ಚಾನಲ್ ಕಂಟೆಂಟ್ ಓಪನ್ ಮಾಡ್ತೀನಿ, ನೋಡೋಣ ಎಷ್ಟು ವಿಡಿಯೋ. ನನ್ನೊಂದು ವಿಡಿಯೋ ನೋಡ್ಕೊಳ್ಬಹುದು, ನನ್ನೊಂದು ವಿಡಿಯೋ ವೈರಲ್ ಆಗಿದೆ ಒಂದು. ಆ ವಿಡಿಯೋ ಒಂದು ಓಪನ್ ಮಾಡಿ ನಾನು ತೋರಿಸ್ತೀನಿ. ಯಾವ್ದಪ್ಪ ವಿಡಿಯೋ ವೈರಲ್ ಆಗಿದೆ, ನನ್ನೊಂದು 5th ಪೇಮೆಂಟ್ ಬಂದಿದ್ದು, ಅಂದ್ರೆ 5ನೇ ಪೇಮೆಂಟ್ ಬಂದಿದ್ದು ವಿಡಿಯೋ. 9000 ಇದೆ, 9000 ವ್ಯೂಸ್ ಇದೆ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ, ನಾನು ನಿಮಗೆ ತೋರಿಸ್ತೇನೆ. ಲೈವ್ ರೂಪ ಅನಾಲಿಟಿಕ್ಸ್ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್, ಎರಡನೇ ಟ್ರಿಕ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್. ಏನಪ್ಪ ಡಿಸ್ಕ್ರಿಪ್ಷನ್ ಈ ರೀತಿ ಸ್ವೈಪ್ ಮಾಡ್ತೀನಿ ನೋಡ್ಕೊಳ್ಬೋದು. ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಹ್ಯಾಶ್ಟ್ಯಾಗ್ ಇಂಪಾರ್ಟೆಂಟ್, ಹ್ಯಾಶ್ಟ್ಯಾಗ್ ಹ್ಯಾಶ್ಟ್ಯಾಗ್ ಯಾವ ರೀತಿ ಹಾಕೋದ್ರೆ, ಇಲ್ಲಿ ನೋಡಿ ನಾ ಹಾಕಿದ್ದೀನಿ, ಇಲ್ಲಿ ನೋಡಿ ಕನ್ನಡ ಟೆಕ್ ಕ್ರಿಯೇಟರ್ಸ್ ಹಾಕಿದ್ದೀನಿ, ಮೈ ಪೈ ಪೇಮೆಂಟ್ ಅಂತ ಹಾಕಿದ್ದೀನಿ, ಮೈ ಪೈ ಪೇಮೆಂಟ್ ಹಾಕಿದ್ದೀನಿ, ಮತ್ತೆ ಯೂಟ್ಯೂಬ್ ಫಸ್ಟ್ ಪೇಮೆಂಟ್, ಮತ್ತೆ ಅದ್ರ ಜೊತೆ ನಾ ಮನೋಜ್ ಡೇ ಅಂತ ಹಾಕಿದ್ದೀನಿ. ಈ ಮನೋಜ್ ಡೇ ಎದಕ್ಕೆ ಹಾಕಿದ್ದೀನಿ ನಾನು, ಇದನ್ನ ಹಾಕಿದ್ರೆ ಏನಾಗುತ್ತೆ, ಇದೇ ಇರೋದು ಇದರಲ್ಲೇ ಇರೋದು ಟ್ರಿಕ್ಸ್. ಏನಪ್ಪಾ ಅಂದ್ರೆ ಹ್ಯಾಶ್ಟ್ಯಾಗ್ ಮನೋಜ್ ಡೇ ಹಾಕಿದ ತಕ್ಷಣ ಅವರು ದೊಡ್ಡ ಯೂಟ್ಯೂಬರ್ಸ್ ಇದಾರೆ, ಅವ್ರು
ಇಂಪ್ರೆಷನ್ ಬರುತ್ತೆ ಆಟೋಮೆಟಿಕ್. ನಿಮ್ಮೊಂದು ಎಷ್ಟೇ ಅಂದ್ರೆ ನೀವು ಹಾಕಿ ಅಂದ ತಕ್ಷಣ ನೀವು ಹಂಗೆ ಹಾಕೋಬಿಡಿ, ನಿಮ್ಮೊಂದು ಕ್ಯಾಟಗರೀಸ್ ಯಾವ್ರು ಇದ್ದಾರೆ ಅವ್ರು ಮಾತ್ರ ಟಾರ್ಗೆಟ್ ಮಾಡ್ಕೊಬೇಕು. ಅಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದಾರೆ ಅವ್ರನ್ನೇ ನೇಮಕೊಳ್ಳಿ. ಈ ಟೆಕ್ನಿಕಲ್ ಗುರುಜಿ, ಮನೋಜ್ ಜೆ, ಈ ರೀತಿ ಯೂಟ್ಯೂಬರ್ಸ್ ಇದಾರೆ ಅವ್ರನ್ನೇ ನೇಮಾಕಿ ನೀವು ಈ ರೀತಿ ಮಾಡ್ಬೇಕು. ಎಷ್ಟು ಹಾಕಿ ಈ ರೀತಿ ಮಾಡಿದ ತಕ್ಷಣ 100% ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ 100% ವ್ಯೂಸ್ ಬರಲ್ಲ. ಯಾಕೆ ನೋಡೋಣ, 100% ವ್ಯೂಸ್ ಬರುತ್ತೆ. ಈ ರೀತಿ ನೀವು ಮಾಡ್ಕೊಳ್ಬಹುದು. ಇಲ್ಲಿ ನೀವು ಮನೋಜ್ ಡೇ ಹಾಕಿದೀನಿ, ಮತ್ತೆ ನೀವು ಕೂಡ ಮನೋಜ್ ಡೇ ಹಾಕೋಬಿಡಿ. ಅಂದ್ರೆ ನಿಮಗೆ ಯಾವೊಂದು ಕ್ಯಾಟಗರೀಸ್ ಇದೆ ಅಂದ್ರೆ ನೀವು ಟೆಕ್ ಇದ್ರೆ ಮನೋಜ್ ಡೇ ಹಾಕೋಲ್ಲ, ಅದ್ರ ಏನು ಏನಿಲ್ಲ. ಯಾಕಪ್ಪ ನಾನು ಕೂಡ ಟೆಕ್ ಕಂಟೆಂಟ್ ವಿಡಿಯೋ ಮಾಡ್ತಾರೆ, ಮನೋಜ್ ಡೇ ಅವ್ರು ಕೂಡ ಟೆಕ್ ಕಂಟೆಂಟ್ ವಿಡಿಯೋ ಮಾಡ್ತಾರೆ. ನನ್ನ ಸಬ್ಸ್ಕ್ರೈಬರ್ಸ್ ಸೇಮು, ಅವ್ರ ಸಬ್ಸ್ಕ್ರೈಬರ್ಸ್ ಸೇಮು, ಅವ್ರ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋ ನೋಡ್ತಾರೆ, ನನ್ನ ಸಬ್ಸ್ಕ್ರೈಬರ್ಸ್ ಅವ್ರ ವಿಡಿಯೋ ನೋಡ್ತಾರೆ, ಇಷ್ಟೇ. ಇದರಲ್ಲಿ ಏನೂ ಇಲ್ಲ. ಅರೆ ಬಟ್ ನೀವು ಮಾಡ್ಬೇಕಾದ್ರೆ ಇವೆರಡು ಸೀಕ್ರೆಟ್ ಟ್ರಿಕ್ಸ್ ಮಾಡಲೇಬೇಕು. ಮೊದಲನೇ ಸೀಕ್ರೆಟ್ ಕೂಡ ಆಫ್ ಮಾಡ್ತೇನೆ. ಏನಪ್ಪ ಅಂದ್ರೆ ಮೊದಲನೇ ಸೀಕ್ರೆಟ್ ಟ್ರಿಕ್ಸ್ ಅಂತ ನಾನು ಹೇಳಿದೀನಿ, ಏನು ಜಸ್ಟ್ ಚಾನಲ್ ಕೀಬೋರ್ಡ್ ಹಾಕ್ಬೇಕು. ಕೀಬೋರ್ಡ್ ಇಂಪಾರ್ಟೆಂಟ್, ಕೀಬೋರ್ಡ್ ಹಾಕೊಳ್ಳಿ. ಅದರ ನಂತರ ಸೆಕೆಂಡ್ ಟ್ರಿಕ್ಸ್ ಬಂದ್ಬಿಟ್ಟು ಯೂಟ್ಯೂಬ್ ಹ್ಯಾಶ್ಟ್ಯಾಗ್. ಹ್ಯಾಶ್ಟ್ಯಾಗ್ ಹಾಕೊಳ್ಳಿ ಅಂದ್ರೆ ಯೂಟ್ಯೂಬ್ ಹ್ಯಾಶ್ಟ್ಯಾಗ್ ತುಂಬ ಜನ ಹಾಕಲ್ಲ. ಯೂಟ್ಯೂಬ್ ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ ನಿಮಗೆ ವ್ಯೂಸ್ ಯಾಕೆ ಬರಲ್ಲ, 100% ವ್ಯೂಸ್ ಬರುತ್ತೆ. ಏನು ಇಲ್ಲ, ಜಸ್ಟ್ ನಾನು ನಿಮಗೆ ಇವತ್ತು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 7-8 ವ್ಯೂಸ್ ಬರ್ತಾ ಇದೆ, ಅದಕ್ಕೆ ಏನು ಮಾಡ್ಬೇಕು ಅಂದ್ರೆ ಜಸ್ಟ್ ಏನೋ ಸೀಕ್ರೆಟ್ ಟ್ರಿಕ್ಸ್ ಹೇಳಿದ್ರೆ ನನ್ನೊಂದು ಯೂಟ್ಯೂಬ್ ಸರ್ಚ್ ಅಂದ್ರೆ 200 ಯಾವ ಬೈಟ್ ವರ್ಸ್ ಇಲ್ಲ ಅಂತ ಒಂದು ನಾನು ಸೀಕ್ರೆಟ್ ಟ್ರಿಕ್ಸ್ ಹೇಳಿದೀನಿ. ಇಲ್ಲವೋ ನಿಮಗೆ ಯೂಸ್ ಆಗುತ್ತೆ ಇಲ್ವೋ ಅಂತ ನೀವು ವರ್ಕ್ ಮಾಡಿ, 100% ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಅದ ಇವತ್ತು ನಮಸ್ತೀನಿ. ಇವತ್ತು ಅಂದ್ರೆ ನಮಸ್ಕೊಂಡು ಮುಂಚೆ ಪ್ರತಿಯೊಬ್ಬ ಕನ್ನಡಕ್ಕೆ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ರಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಇವತ್ತು ನಮಸ್ತೀನಿ. ಕನ್ನಡಕ್ಕೆ ಸಬ್ಸ್ಕ್ರೈಬರ್ಸ್ ಹೇಳ್ತೇನೆ. ಜೈನ್ ಒಂದು ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.